ಹಲೋ, ನಾನು ಶ್ರುತಿ. ವೆಲ್ಕಮ್ ಟು ಮೈ ಚಾನೆಲ್. ನಾನಿಲ್ಲಿ ಅವರೆಕಾಳಿನ ಒಂದು ರೆಸಿಪಿ ಮಾಡಬೇಕು ಅಂತ ಅವರೆಕಾಳನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಅದನ್ನು ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ಅವರೆಕಾಳು ರೊಟ್ಟಿ. ಸೊ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಅವರೆಕಾಳು ಅಕ್ಕಿ ರೊಟ್ಟಿ ಮಾಡಬಹುದು, ರಾಗಿ ರೊಟ್ಟಿ ಮಾಡಬಹುದು, ಜೋಳದ ರೊಟ್ಟಿನೂ ಮಾಡಬಹುದು. ಸೊ ನಾನಿವತ್ತು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಹಾಗೆ ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲ್ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈ ಅವರೆಕಾಳು ಅಕ್ಕಿ ರೊಟ್ಟಿಗೆ ನಾನು ಕ್ಯಾರೆಟ್ ಹಾಗೂ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿನ ಮೆಣಸಿನಕಾಯಿನೂ ಬಳಸ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಕಾಯಿ ತುರಿನೂ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾರೆ. ನಾನಿಲ್ಲಿ ಅವರೆಕಾಳು ಉಪಯೋಗಿಸ್ತಾ ಇರೋದ್ರಿಂದ ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇಲ್ಲ, ಯಾಕೆಂದರೆ ಆ ಸೊಪ್ಪು ಡಾಮಿನೇಟ್ ಮಾಡಿಬಿಡುತ್ತೆ ಟೇಸ್ಟ್, ಅವರೆಕಾಳ್ದ ಗೊತ್ತೇ ಆಗಲ್ಲ. ಹಾಗಾಗಿ ಹಾಗೆ ರೊಟ್ಟಿಗೆ ಕಾಂಬಿನೇಷನ್ ಅಂತ ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ ಬದನೆಕಾಯಿನ ತಗೊಂಡಿದ್ದೀನಿ. ಬದನೆಕಾಯಿನ ಹೀಗೆ ನಾಲ್ಕು ಭಾಗ ಮಾಡಿ ಒಳಗೆ ಹುಳ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಬೇಕು. ಇದು ಚಿಕ್ಕ ಚಿಕ್ಕ ಬದನೆಕಾಯಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀನಿ ಹುಳ ಇದೆಯಾ ಅಂತ, ನಿಮಗೆ ತೋರಿಸ್ತೀನಿ ಎಲ್ಲಾದರೂ ಹುಳ ಬಂದರೆ. ನೋಡಿ ಹೀಗಿರುತ್ತೆ. ಸೊ ಈ ಥರ ಬಂದಾಗ ಅದನ್ನು ಹೆಚ್ಚಿ ಹಾಕಬೇಕು ಬದನೆಕಾಯಿ. ಸೊ ನಾನಿಲ್ಲಿ ಮಸಾಲೆಗೆ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಅರ್ಧ ರೋಸ್ಟ್ ಆದಾಗ ಇದಕ್ಕೆ ನೈಲಾನ್ ಎಳ್ಳು ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ, ಬಿಳಿ ಎಳ್ಳು. ಹಾಗೆ ಹುಚ್ಚೆಳ್ಳುನ ಹಾಕ್ತಾ ಇದ್ದೀನಿ. ಸೊ ಈ ಮೂರನ್ನ ರೋಸ್ಟ್ ಮಾಡಿಕೊಂಡ್ರೆ ಇದು ಡ್ರೈ ರೋಸ್ಟ್ ಇಷ್ಟೇ. ಸೊ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಆಪ್ಷನಲ್ಲು, ಬಿಳಿ ಎಳ್ಳು ಹಾಕಿದ್ರು ಸಾಕಾಗುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೇ ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನು ಕಡಲೆಬೇಳೆನ ಹಾಕ್ತಾ ಇದ್ದೀನಿ, ಹಾಗೆ 2 ಸ್ಪೂನ್ ಧನಿಯಾ, ಹಾಗೆ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಅದು ಕಡಲೆಬೇಳೆ ಕೆಂಪಗಾಗಬೇಕು. ಹಾಗೆ ಸ್ವಲ್ಪ ಮೆಂತ್ಯನ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಒಣಮೆಣಸಿನಕಾಯಿ ಹಾಗೂ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹುರಿದಿದ್ದಾಗಿದೆ, ಇದು ತಣ್ಣಗಾಗಬೇಕು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ. ಅಷ್ಟೊತ್ತಿಗೆ ನಾನಿಲ್ಲಿ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕಲ್ಲ, ಹಾಗಾಗಿ ಕೂದಲು ಸಿಕ್ಕನ್ನು ಚೆನ್ನಾಗಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಹೇರ್ ಆಯಿಲ್ಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು. ಸೊ ವಾರಕ್ಕೆ 2 ಸತಿ ನಾನು ಹೀಗೆ ಮಾಡಿ ತಲೆ ಸ್ನಾನ ಮಾಡ್ತೀನಿ. ಅದು ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಒಂದು ಕಡೆ ಆದರೆ ನಾವು ವಿಟಮಿನ್ ಇ ರಿಚ್ ಇರೋವಂಥ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು, ಸೊಪ್ಪು ತರಕಾರಿಯನ್ನು ಚೆನ್ನಾಗಿ ಸೇವಿಸಬೇಕು. ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಒಂದೇ ಸಾಕಾಗಲ್ಲ, ಏನಂತೀರಾ? ಸೊ ಎಣ್ಣೆನ ಅಪ್ಲೈ ಮಾಡಿ ನಾನು 1 ಅವರ್ ಬಿಡ್ತೀನಿ. ಸೊ ಆ ಗ್ಯಾಪಲ್ಲಿ ನಾನಿಲ್ಲಿ ರೊಟ್ಟಿಗೆ ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನಕಾಯಿನ ನಾನಿಲ್ಲಿ ದಪ್ಪ ದಪ್ಪ ಹೋಳು ಮಾಡಿ ವೆಜಿಟೇಬಲ್ ಚಾಪರ್ಗೆ ಹಾಕ್ತಾ ಇದ್ದೀನಿ. ಅಲ್ಲಂತೂ ಈರುಳ್ಳಿ ತುಂಬ ಸಣ್ಣದಾಗಿ ಚಾಪ್ ಆಗುತ್ತೆ, ನನಗಂತೂ ಖುಷಿ. ಇದನ್ನು ನೋಡ್ತಿದ್ರೆ ನೋಡಿ, ಉಳಿದಿರೋದು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್. ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ, ಕ್ಯಾರೆಟ್ನ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಆಪ್ಷನಲ್ಲು, ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ ಅಂತ ಕೆಲವರು ಉಪಯೋಗಿಸಲ್ಲ. ತರಕಾರಿಗಳೆಲ್ಲ ರೆಡಿಯಾಗಿದೆ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಹಾಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ನೋಡಿ ಜಾಸ್ತಿ ಹಾಕಿದ್ರೆ ಚೆಂದ ಅಂದಿದ್ನಲ್ಲ, ಹಾಗೆ ಕಾಯಿ ತುರಿ. ಆಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು. ಸೊ ಫಸ್ಟ್ ನಾನು ಅವರೆಕಾಳನ್ನ ಮಾತ್ರ ಹಾಕ್ತಾ ಇದ್ದೀನಿ, ಆ ನೀರನ್ನ ಉಪಯೋಗಿಸ್ತಾ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ನೀರು ಬಿಡುತ್ತೆ, ಅಷ್ಟೇ ಸಾಕಾಗುತ್ತೆ. ಸಾಲಿಲ್ಲ ಅಂದರೆ ಅವರೆಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕಿ ಹಿಟ್ಟನ್ನ ನೋಡಿ ಇಷ್ಟ ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ನಾವು ಎಣ್ಣೆಗಾಯಿ, ಬದನೆಕಾಯಿ, ಮಸಾಲೆಗೆ ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳು ತಣ್ಣಗಾಗಿದೆ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುಣಸೆ ರಸ, ಹುಣಸೆ ಹಣ್ಣು ಇದ್ದರೆ ಹಾಕಬಹುದು. ಅದಕ್ಕೆ ಅರಿಶಿಣ, ಬೆಲ್ಲ,
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಇದನ್ನು ನಾವು ಸೀಳಿಟ್ಕೊಂಡಿರೋಂಥ ಬದನೆಕಾಯಿಗೆ ತುಂಬಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹೆಚ್ಚಿಟ್ಕೊಂಡಿರೋ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿ ಒಂದು ತಟ್ಟೆಲೆ ತಿರ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಅಡುಗೆ ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ನಾನು ಎಣ್ಣೆಗಾಯನ್ನ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತೀನಿ. ಕುಕ್ಕರಲ್ಲಿ ಮಾಡಿದ್ರೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕರಿಬೇವಿನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ತುಂಬಿಟ್ಕೊಂಡಿರೋಂಥ ಆ ಬದನೆಕಾಯಿನ ಹಾಕಿ ಒಂದು ಸತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಬಣ್ಣ ಬಿಟ್ಟಿದೆ ಅನ್ಬೇಕಾದ್ರೆ ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ನೀರನ್ನು ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ನ ಮುಚ್ಚಿ 3 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟೊತ್ತಿಗೆ ನಾನಿಲ್ಲಿ ಇಂಡೋರ್ ಪ್ಲ್ಯಾಂಟ್ನ ಬಿಸಿಲಿಗೆ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ ಪಾರಿವಾಳ ಎಷ್ಟು ಕಸ ಹಾಕಿದೆ. ಅದು ಗೂಡು ಕಟ್ಟಲಿಕ್ಕೋಸ್ಕರ ತಂದಿರುವಂಥ ಕಡ್ಡಿಗಳಿದು ಎಲ್ಲ ಇಲ್ಲಿ ಬೀಳಿಸಿದೆ. ಸೊ ಇದನ್ನೆಲ್ಲ ಎತ್ತಾಕಿ ಇಲ್ಲಿ ನೀರು ಹಾಕಿ ಗುಡಿಸಿ ತಲೆ ಸ್ನಾನನ ಮಾಡಿ ಈಗ ರೊಟ್ಟಿ ಮಾಡೋಕ್ಕೆ ಬಂದಿದ್ದೀನಿ. ರೊಟ್ಟಿ ಮಾಡೋಕ್ಕೆ ನಾನು ಇಲ್ಲಿ ಈ ಶೀಟ್ನ ತೊಗೊಂಡಿದ್ದೀನಿ. ಇದು ಹೋಳಿಗೆ ಶೀಟ್ ಅಂತಾರೆ. ಸೊ ಇದರಲ್ಲಿ ರೊಟ್ಟಿ ಮಾಡೋದು ಈಸಿ. ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹೋಳಿಗೆ ಶೀಟ್ಗೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ಆಮೇಲೆ ಕೈಯಲ್ಲಿ ನೀರನ್ನ ಹತ್ಕೊಂಡು ರೊಟ್ಟಿ ಹಿಟ್ಟನ್ನು ತೊಗೊಂಡು ಈ ಶೀಟ್ ಮೇಲೆ ನಮಗೆ ಯಾವ ಆಕಾರಕ್ಕೆ ಬೇಕು ಹಾಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟನ್ನು ನಾವು ತಟ್ಕೊಳ್ಬಹುದು. ಸೊ ನೀರನ್ನು ಹತ್ಕೊಂಡು ತಟ್ಟೋದ್ರಿಂದ ಹಿಟ್ಟು ಕೈಗೆ ಅಂಟಲ್ಲ, ಸುಲಭ ಆಗುತ್ತೆ ತಟ್ಟೋದು. ತವಾ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ತಟ್ಟಿಟ್ಕೊಂಡಿರೋಂಥ ಹಿಟ್ಟನ್ನು ತವಾ ಮೇಲೆ ಹೀಗೆ ಹಾಕಿ ಬೇಯಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ. 1 ನಿಮಿಷದಷ್ಟೊತ್ತಿಗೆ ಆಗುತ್ತೆ ನೋಡಿ, ಹೀಗೆ ಶೀಟಿಂದ ರೊಟ್ಟಿ ಬಿಟ್ಕೊಂಡು ಬರುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅವರೆಕಾಳು ರೊಟ್ಟಿ ರೆಡಿಯಾಗಿರುತ್ತೆ. ಈ ಕಡೆ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ಬೆಂದಿದೆ. ಎಷ್ಟು ಚೆನ್ನಾಗಿದೆ ಘಮ! ಆಹಾ, ಬದನೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ. ಅವರೆಕಾಳು ರೊಟ್ಟಿ ವಿತ್ ಬದನೆಕಾಯಿ ಎಣ್ಣೆಗಾಯಿ ಸೂಪರಾಗಿದೆ. ನಾಷ್ಟ ಏನೋ ಮುಗೀತು ರೀ. ಮಧ್ಯಾಹ್ನದ ಚಿಂತೆ ಮಾಡೋಕೆ ಹತ್ತಾಗ ನಂಗೆ ಅನಿಸ್ತು ಹೇಗೂ ಎಣ್ಣೆಗಾಯಿ ಐತಿ, ಜೊತೆಗೆ ಜೋಳದ ರೊಟ್ಟಿ ಮಾಡೋಣ ಅಂತ. ಇಲ್ಲಿ ನಾನು ಜೋಳದ ಹಿಟ್ಟು, ಉಪ್ಪು ಹಾಗೆ ಬಿಸಿನೀರನ್ನ ಹಾಕಿ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ ರೀ. ನೀವು ಏನೇ ಅನ್ರಿ, ಉತ್ತರ ಕರ್ನಾಟಕ ಭಾಷೆನ ಮಿಮಿಕ್ ಮಾಡಿದಷ್ಟು ಅವ್ರು ಮಾಡೋ ರೊಟ್ಟಿನ ನಮಗೆ ಖಂಡಿತ ಮಾಡೋಕ್ಕೆ ಬರೋಂಗಿಲ್ಲರಿ. ಏನಂತೀರಿ? ಕೆಲಸ ಮಾಡಿ ಮಾಡಿ ಸಾಕಾಯ್ತಾ? ನನಗೀಗ ಟೀ ಕುಡಿಬೇಕು ಅನಿಸ್ತು. ಅದಕ್ಕೆ ನಾನು ಹಾಲು ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಜಿಂಜರ್ ಟೀ ಪೌಡರ್ ಸಿಕ್ಕಿದೆ ನನಗೆ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಾರ್ಮಲ್ ಟೀ ಪುಡಿ ಹಾಕ್ತಾಯಿದ್ದೆ, ಅದಕ್ಕೆ ಶುಂಠಿನ ತುರಿದು ಹಾಕ್ತಾಯಿದ್ದೆ, ಹಾಗೆ ಏಲಕ್ಕಿನ ಹಾಕ್ತಾಯಿದ್ದೆ. ಇಲ್ಲಿ ಟೀ ಪುಡಿನೇ ಡ್ರೈ ಜಿಂಜರ್ ಪೌಡರ್ ಹಾಕಿರೋದು ಸಿಕ್ಕಿದೆ, ಹಾಗಾಗಿ ಈಸಿ ಆಯಿತು ನನ್ನ ಕೆಲಸ. ಇದು ನೋಡಿ ಟೀ ಆಗಿದೆ. ಇದನ್ನು ಕುಡಿಯೋಕ್ಕಿಂತ ಮುಂಚೆ ಲೋಟಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಟೀನ ಶೋಧಿಸ್ಕೊಂಡು ಕುಡಿತೀನಿ. ನಾನು ಸಕ್ಕರೆಯನ್ನ ಪ್ರಿಫರ್ ಮಾಡಲ್ಲ. ಸೊ ಟೀ ಅಂತೂ ಆಹಾ, ತುಂಬ ರಿಲ್ಯಾಕ್ಸಿಂಗ್ ಆಗಿದೆ, ಸೂಪರಾಗಿದೆ. ಟೀ ಆಯಿತು, ನಾವು ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ವರ್ಕ್. ಈ ಜೋಳದ ಹಿಟ್ಟು ನಾನು ಕಲಸಿಟ್ಟಿದ್ನಲ್ಲ, ಅದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳಿದ್ನಲ್ಲ, ನನಗೆ ಅವ್ರ ಥರ ಬಡಿಯೋಕ್ಕೆ ಬರಲ್ಲ. ಅದಕ್ಕೆ ನಾನಿಲ್ಲಿ ತವಾ ಮೇಲೆ ಅದನ್ನೇ ರೊಟ್ಟಿನ ತಟ್ತಾ ಇದ್ದೀನಿ. ನಾವು ಹೇಗೆ ಮಾಡ್ತೀವಿ ನಮ್ಮ ಸ್ಟೈಲ್ ರೊಟ್ಟಿ ಆ ಥರ ಮಾಡ್ತಾ ಇದ್ದೀನಿ. ಫಸ್ಟ್ ರೊಟ್ಟಿನ ಮಾತ್ರ ನಾನಿಲ್ಲಿ ತವಾ ಮೇಲೆ ತಟ್ಟಾಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ತವಾ ಬಿಸಿ ಇರೋದ್ರಿಂದ ಅದು ತಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲಿಂದ ನಾನು ಈ ಹೋಳಿಗೆ ಶೀಟ್ ಇದೆಯಲ್ಲ ಅದರಲ್ಲೇ ಮಾಡ್ಕೋತೀನಿ. ಇದು ಈಸಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಅವಶ್ಯಕತೆ ಇಲ್ಲ. ಹೇಗೂ ಕಾಂಬಿನೇಷನ್ನು ಚೆನ್ನಾಗಿದ್ದರೆ ಎಣ್ಣೆ ಬೇಡ ಅಲ್ವಾ? ಸೊ ಜೋಳದ ರೊಟ್ಟಿನ ನಾನು ಎಣ್ಣೆಗಾಯಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದು ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು, ಜೋಳದ ರೊಟ್ಟಿನೂ ಸೂಪರಾಗಿದೆ. ಇಲ್ಲಿ ನೋಡಿ, ನಾವು ಸಂಜೆ ಹೊರಟಿದ್ದೀವಿ ಹೊರಗೆ. ಬೆಳಗ್ಗೆಯಿಂದ ಮನೆಯಲ್ಲೇ ಕೂತು ಕೂತು ಬೇಜಾರಾಯ್ತಲ್ಲ, ಹಾಗಾಗಿ ಇಲ್ಲಿ ನೋಡಿ ನನ್ನ ಕಾಲೇಜ್ ಜ್ಞಾನಂದ ಸಾಗರ್ ಯೂನಿವರ್ಸಿಟಿ. ಯಾವಾಗಲೇ ನೈಸ್ ರೋಡಿಗೆ ಹೋಗಲಿ, ಹೊಸೂರು ರೋಡ್ ಮೇಲೆ ನಾನು ನನ್ನ ಕಾಲೇಜ್ನ ನೋಡ್ತೀನಿ, ನನ್ನ ಮೆಮೊರೀಸ್ನ ಮೆಲುಕು ಹಾಕ್ತೀನಿ. ಈ ನಾಸ್ಟಾಲ್ಜಿ ಅಂತಾರಲ್ಲ ಹಾಗೆ. ಸೊ ಆ ಕಾಲೇಜ್ ಜೊತೆ ನನ್ನ ಮೆಮೊರೀಸ್ ಯಾಕೆ ಸ್ಪೆಷಲ್ ಅಂತ ನಾನು ಮುಂದಿನ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ನಾವು ನೈಸ್ ರೋಡಲ್ಲಿ ಹೊರಟಿದ್ದೀವಿ.
ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ನನಗೂ ನನ್ನ ಮಗನಿಗೂ ಮನೇಲೇ ಕೂತಿರೋದು ಅಂದರೆ ಬೇಜಾರಾಗುತ್ತೆ. ಹೀಗೆ ಹೊರಗಡೆ ಒಂದು ರೌಂಡ್ ಹೋಗಿ ಬಂದರೆ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಪ್ರಯಾಣ ಶುರುವಾಗಿದೆ ನೈಸ್ ರೋಡಿಂದ, ಮೈಸೂರು ರೋಡ್ ಕಡೆಗೆ. ಹೀಗೆ ಹೋಗ್ತಾ ನಮಗಿಲ್ಲಿ ದೋಸಾ ಕ್ಯಾಂಪ್ ಕಾಣಿಸ್ತು. ಮೊದಲೇ ನಾನು ದೋಸೆ ಫ್ಯಾನು, ಹಾಗಾಗಿ ದೋಸೆ ತಿನ್ನೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಮಸಾಲೆ ದೋಸೆ ರೆಡಿಯಾಗಿದೆ, ಆಹಾ, ವಿತ್ ಕಾಫಿ. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬ್ಯಾಕ್ ಹೋಮ್ ಆ್ಯಂಡ್ ಬ್ಯಾಕ್ ಟು ವರ್ಕ್ ನಾನು ಯಾವಾಗಲೇ ರವೆ ತಂದ್ರೂ ಹುರಿದಿಟ್ಕೊಳ್ತೀನಿ. ಇದರಿಂದ ಎರಡು ಉಪಯೋಗ ಇದೆ. ಒಂದೇನು ಅಂದರೆ ಹುಳ ಬರಲ್ಲ, ಆಮೇಲೆ ಉಪ್ಪಿಟ್ಟು ಮಾಡಬೇಕು ಅಂದರೆ ತಕ್ಷಣಕ್ಕೆ ನಿಮಗೆ ರವೆನೂ ರೆಡಿಯಾಗಿರುತ್ತೆ. ರವೆ ಹುರಿದಿದ್ದಾಯಿತು. ಪೈನಾಪಲ್ನ ಆರ್ಡರ್ ಮಾಡಿದ್ದೆ, ಅದನ್ನು ಕ್ಲೀನ್ ಮಾಡಿಕೊಂಡು ಹೆಚ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಉಸಪ್ಪ ನೋಡಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಆಯಿತು ಅಂತ. ಆ ಎಲ್ಲ ತಾಯಂದರಿಗೂ ಒಂದು ದೊಡ್ಡ ಸೆಲ್ಯೂಟ್. ಎಷ್ಟು ಕೆಲಸ ಆಗುತ್ತೆ ಅಲ್ವಾ. ಪೈನಾಪಲ್ ಸ್ಲೈಸಸ್ ರೆಡಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರನ್ನ ನಾನು ಇದೇ ರೀತಿಯ ಇನ್ನೊಂದು ವ್ಲಾಗ್ನೊಂದಿಗೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.